ಯಾವುದೋ ಹಳೆ 1947 ಬಸ್ ಇದು. ಗಾಡಿ ಬಿಡಿ ದಕ್ಷಿಣಕ್ಕೆ ಎಸ್ ಗಾಡಿ ಇದು ಉದ್ರ ಜಾತಿ. ಆಂಟಿ ಅವ್ರ ನಾಯಿ ಮರಿನೂ ಎತ್ಕೊಂಬಂದ್ಬಿಟ್ಟವ್ರೆ ವಾಟರ್ಫಾಲ್ಗೆ. ಅದೇ ಸದ್ಯ ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಎನರ್ಜಿ ಬರುತ್ತೆ ಅತ್ತಕ್ಕೆ. ಓವರ್ ಕಾನ್ಫಿಡೆನ್ಸ್ ಕಿಲ್ಸ್. ಹಾಯ್ ಹಲೋ ನಮಸ್ಕಾರ, ನಾನಿವಾಗ ಬಂದಿದ್ದೀನಿ ಲೋನಾವಾಲಾ ರೈಲ್ವೆ ಸ್ಟೇಷನ್ಗೆ. ಈ ಲೋನಾವಾಲಾ ಎಲ್ಲಿ ಬರುತ್ತೆ ಅಂದರೆ ಮುಂಬೈಗೂ ಪುಣೆಗೂ ಸೆಂಟ್ರಲ್ ಬರುತ್ತೆ. ಈ ಲೋನಾವಾಲಾ ಒಂಥರ ನಮ್ಮ ಕಡೆ ಮುಗಿಲ್ಪೇಟೆ, ಮಡಿಕೇರಿ ಮತ್ತು ತಮಿಳ್ನಾಡಲ್ಲಿ ಊಟಿ ಇದೆಯಲ್ವಾ, ಸೇಮ್ ಅದೇ ಥರ. ಇದೊಂದು ಹಿಲ್ ಸ್ಟೇಷನ್ನು, ಇದ್ರ ಸುತ್ತ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ನೇಚರ್ ಪ್ಲೇಸಸ್ಸು. ಇವತ್ತು ಸ್ವಲ್ಪ ಓಡಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆ್ಯಟ್ ಪ್ರೆಸೆಂಟ್ ಇವಾಗಿದ್ದೀನಿ ಲೋನಾವಾಲಾ ರೈಲ್ವೆ ಸ್ಟೇಷನಲ್ಲಿ. ಸ್ಟಾರ್ಟ್ ಮಾಡೋಣ ಇವಾಗ ಜರ್ನಿ. ಮಹಾರಾಷ್ಟ್ರ ಸೇಫ್ ಇಲ್ಲ, ನಮ್ಮ ಕರ್ನಾಟಕನ ಎಷ್ಟೋ ಬೆಸ್ಟು, ಎಷ್ಟೋ ಬೆಸ್ಟಲ್ಲ 100% ಬೆಸ್ಟು ನಮ್ಮ ಕರ್ನಾಟಕ. ಮಹಾರಾಷ್ಟ್ರನ ಏನಾದರೂ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದರೆ, ಅದರಲ್ಲೂ ಟೂರಿಸ್ಟ್ ಅಟ್ರಾಕ್ಷನ್ ಜಾಗಕ್ಕೆ ಏನಾದರೂ ಬಂದರೆ ಹೆವಿ ಸ್ಕ್ಯಾಮ್ ಮಾಡ್ತಾರೆ. ಮತ್ತು ಇಲ್ಲಿ ಲೋಕಲ್ ಅವ್ರು ಯಾರಿಗೂ ಭಯ ಬೀಳಲ್ಲ, ಅವ್ರೇನಂದರೆ ಎಲ್ಲ ಲಿಂಕ್ ಇರುತ್ತೆ ಅವ್ರಿಗೆ. ನಾವೇನಾದರೂ ಒಬ್ಬೊಬ್ಬರೇ ಬಂದರೆ ಅಥವಾ ಫ್ರೆಂಡ್ಸ್ ಅದೇ ಬಂದ್ರೂ ಅಷ್ಟೇ ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಬೇಕು. ಬರೋದಕ್ಕಿಂತ ಮುಂಚೆ ಎಲ್ಲ ತಿಳ್ಕೊಂಡಿರಬೇಕು, ಯಾವ ಪ್ಲೇಸು ಎಲ್ಲೆಲ್ಲಿದೆ, ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟು ಖರ್ಚಾಗುತ್ತೆ, ಸ್ಟೇಗೆ ಎಷ್ಟು ಖರ್ಚಾಗುತ್ತೆ, ಮತ್ತು ಸೇಫರ್ ಸೈಡು ಪೊಲೀಸ್ ಸ್ಟೇಷನ್ ಎಲ್ಲಿದೆ, ಮತ್ತು ಹತ್ರ ನಾವು ರೂಮ್ ಮಾಡ್ತೀವಲ್ವಾ ಹತ್ರದಲ್ಲಿ ಯಾವ ಜಾಗ ಇದೆ, ಎಲ್ಲಿ ಸೇಫ್ ಪಾಯಿಂಟ್ಸ್ ಇದೆ ಅಲ್ಲಿ ಮಾತ್ರ ರೂಮ್ ಮಾಡಬೇಕು. ಈ ಟೌನಲ್ಲಿ ರೆಂಟಲ್ ಬೈಕ್ಸ್ ಯಾವುದೂ ಇಲ್ಲ, ಬರೀ ಎಲ್ಲ ರೆಂಟಲ್ ಕಾರ್ಸ್ ಇದೆ, ಅದು ಬಿಟ್ಟರೆ ಆಟೋ ಟ್ಯಾಕ್ಸಿ ಎಲ್ಲ ಇದೆ, ತುಂಬ ಎಕ್ಸ್ಪೆನ್ಸಿವ್ ಇದೆ. ನೋಡೋಣ ಇವಾಗ ಯಾವುದಾದ್ರೂ ಆಟೋ ಮಾತಾಡಿಕೊಂಡು ಇವಾಗ ಇಲ್ಲಿಂದ ಪ್ಲೇಸ್ ಸ್ಟಾರ್ಟ್ ಮಾಡಬೇಕು. ಲೋನಾವಾಲಾಯಿಂದ ಕುಪೋಲಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ, ಇಲ್ಲಿಂದ ಕಜರತ್ ಸಿಟಿಗೆ ಹೋಗಿ ಅಲ್ಲಿಂದ ತಿರ್ಗಾ ಬೇರೆ ಟ್ರೈನ್ ಹಿಡ್ಕೊಂಡು ವಾಪಸ್ ಬರಬೇಕು. ಮತ್ತು ಸುಮಾರು ಟ್ರೈನು ಕುಪೋಲಿಲಿ ಸ್ಟಾಪ್ ಇಲ್ಲ. ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಆಟೋದಲ್ಲಿ ಹೋಗ್ಬೇಕಂದ್ರೆ 400 ರೂಪಾಯಿ ಕೇಳಿದ್ರು, ಬಸ್ಸಲ್ಲಿ ಎಷ್ಟು ಆಗುತ್ತೆ ನೋಡೋಣ ಇವಾಗ ಟಿಕೆಟ್. ಯಾವುದೋ ಹಳೆ 1947 ಬಸ್ ಇದು. A few moments later. A few minutes later. ಅಭಿ ಹಮ್ ಸಿರ್ಫ ಜೆನಿತ್ ವಾಟರ್ಫಾಲ್ ತಕ್ ಆಟೋ ಪೇ ಜಾನ ಪಡೆಗಾ, ಉದರ್ ಸೇ ಪೇದಲ್ ಜಾನಗಾ. ಮತಲಬ ಆದ್ಮಿ ಲೋಗ್ ಜಾತೆ ಹೈ ನಾ ಭಯ್ಯಾ, ಜಾತಾ ಹೈ ಉದರ್ ಖಾಲಿ ಸಂಡೆ ಕೋ ವಾಟರ್ಫಾಲ್ ಬಂದ್ ಕರ್ ದೇತೆ. ಓಕೆ, ಸಂಡೆ ಮೇ ರೆಸ್ಟ್ರಿಕ್ಟ್ ಕರ್ ದೇತೆ ವೋ ಲೋಗ್. ಹಾ, ಸ್ಯಾಟರ್ಡೇ ಸಂಡೆ, ಫ್ರೈಡೇ ಸ್ಯಾಟರ್ಡೇ ಸಂಡೆ ಮೋಸ್ಟ್ಲಿ ನೀ ರಹತೆ. ಅಭಿ ತಕ್ ತೋ ಕಲ್ ತಕ್ ಕುಚ್ ನಹೀ ಥಾ, ಇತ್ನೆ ಪಬ್ಲಿಕ್ ತೋ ಆಯಿ ನಹೀ ಥೀ ಕಲ್. ಹಾ, ಔರ್ ಜೈಸೆ ಬಾರಿಶ್ ಸ್ಟಾರ್ಟ್ ಹೋಗೇಗಾ ನಾ ಜಾತಾ ತೋ ಫಿರ್ ವೋ ಲೋಗ್ ಬಂದ್ ಕರೇಂಗೆ. सेफ्टी के लिए वो लोग कर रहे हैं, सेफ्टी के लिए. मतलब उधर कुछ सेफ्टी है ही नहीं है. हां हां, वो तुम्हारे जान, मतलब तुम जोखिमदारी लेने के होता आपकी खुद की. हां, मतलब लोग क्या करते हैं, ज्यादा पीने के बाद पानी के अंदर जाएंगे. हां, बारिश ज्यादा गिरने के बाद कैसा पानी का बोल नहीं सकते कितना रहेगा प्रेशर. ಆಟೋದಲ್ಲಿ ಬಂದರೆ ಇಲ್ಲಿ ಕೃಷ್ಣ ವ್ಯಾಲಿ ಅಂತ ಇದೆ ಜಾಗ, ಇಲ್ಲಿ ಇಳಿಸ್ತಾರೆ, ಇಲ್ಲಿಂದ ಅಲ್ಲಿ ಕಾಣುತ್ತೆ ನಮ್ಮ ವಾಟರ್ಫಾಲು. ಅಲ್ಲಿದೆ ಕೆ ಪಿ ರೈಲ್ ಬ್ರಿಡ್ಜ್ ವಾಟರ್ಫಾಲ್. ಫುಲ್ಲು ಕ್ಲಿಯರ್ ವಾಟರ್. ಇವಾಗ ಬಿಸಿಲಿದೆ, ಬಿಸಿಲಲ್ಲೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನೇನಾದರೂ ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ, ಟ್ರಕ್ ಮಾಡಬೇಕು ಇವಾಗ, ಅದೇ ಸ್ವಲ್ಪ ಕಷ್ಟ, ಎಲ್ಲ ತುಂಬ ಹೈಟಲ್ಲಿದೆ. ಆಟೋ ಅಣ್ಣ ಹೇಳ್ದ ನನಗೆ ನೀರು ಹೆಂಗಿರುತ್ತೆ ಹಂಗೆ ಹೋಗಬೇಕು, ಅಲ್ಲಿ ಫಸ್ಟು ಜೆನತ್ ವಾಟರ್ಫಾಲ್ಗೆ ಹೋಗ್ತೀವಿ, ಅಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಕೆ ಪಿ ರೈಲ್ ಬ್ರಿಡ್ಜ್ಗೆ ಹೋಗೋದು. ದಾರಿ ಹೆಂಗಿದೆ ಗೊತ್ತಾ, ಬರೀ ನೀರಲ್ಲೇ. ಟ್ಯಾಂಟ ಎರಡು ಅವರು ಹೋಗೋದಕ್ಕೆ, ಎರಡು ಅವರು
ಬರೋದಕ್ಕೆ 2 ಅವರು, ಅದು ಫುಲ್ಲು ನೀರಲ್ಲಿ, ಸ್ಟ್ಯಾಮಿನಾ ಜಾಸ್ತಿ ಇರಬೇಕು. ಫುಲ್ ಡೀಪ್ ಐತೆ, ಮಂಡಿವರೆಗೂ ಬರ್ತಾ ಇದೆ ನೀರು. ನಾವು ಒಳ್ಳೆ ಕೆಲಸ ಮಾಡಿದೀವಲ್ಲ, ಕ್ರಾಕ್ಸ್ ಹಾಕ್ಬಿಟ್ಟು ಶೂ ಹಾಕೊಂಡು ಬಂದಿದ್ರೆ ಫುಲ್ ಮುಳುಗೋಗ್ಬಿಟ್ಟಿರೋದು ನೀರಲ್ಲಿ. ಶೂ ಸಾಕ್ಸ್ ಒಂಚೂರು ಒದ್ದಾದ್ರೂ ಆಗಲ್ಲ ನಂಗೆ, ಅದಕ್ಕೆ ಹೇಳಿದ್ದು ಕ್ರಾಕ್ಸ್ ಹಾಕೋ ಅಂತ. ರೈನ್ ಕವರ್ ನಾನು ಇಲ್ಲಿಟ್ಟಿದ್ದೀನಿ ಬೆನ್ನಲ್ಲಿ. ಮಳೆ ಬಂದರೆ ಟಕ್ ಅಂತ ಚೇಂಜ್ ಮಾಡೋದು. 30 ನಿಮಿಷ ನಡೆದಿದ್ದೀವಿ ಬರೀ ಅರ್ಧ ಗಂಟೆ, ಆವಾಗಲೇ ಝನಿತ್ ವಾಟರ್ಫಾಲು. ಪಾಪ ಇಲ್ಲೊಬ್ಬರು ತಾತ ಅವರೆ, ವಾಟರ್ ಬಾಟ್ಲೆಲ್ಲ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ವಾಟರ್ಫಾಲಲ್ಲಿ. ಪ್ಲಾಸ್ಟಿಕ್ಕು, ಪೇಪರ್ ಬ್ಯಾಗ್ಸು ಎಲ್ಲ ಎತ್ತಿ ಎತ್ತಿ ಹಾಕ್ತವ್ರೆ. ಓ, ಫುಡ್ ಐಟಮ್ ಇದೆ ಸ್ವಲ್ಪ. ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಚೆನ್ನಾಗಿದೆ ಪ್ಲೇಸ್. ಇದೊಂಥರ ಆಲ್ಮೋಸ್ಟ್ ಡೆನ್ಸ್ ಫಾರೆಸ್ಟ್ ಥರ ಇದೆ, ಆದರೂ ಸೇಫ್ಟಿ ಇದೆ. ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ, ಸ್ವಲ್ಪ ಜೋಶಲ್ಲಿ ಬಂದರೆ ಬಂದ್ಬಿಡ್ಬೋದು. ಝನಿತ್ ವಾಟರ್ಫಾಲ್ ಆಯಿತು, ನೆಕ್ಸ್ಟು KP ವಾಟರ್ಫಾಲ್. ಸ್ವಲ್ಪ ದೂರ ಈಗ ವಾಪಸ್ ಹೋಗಬೇಕು, ಬಂದಿದ್ದ ರೂಟಲ್ಲೇ ಅಲ್ಲಿ ರೈಟಿಗೆ ಇನ್ನೊಂದು ರೋಡ್ ಕಟ್ಟಾಗುತ್ತೆ. ಅಲ್ಲಿ ಶ್ರೀ ದತ್ತ ಮಂದಿರ್ ಅಂತ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ರೈಟ್ ತೊಗೋಬೇಕು. ಈಗ ತಿರುಗಾ ವಾಪಸ್ ಹೋಗ್ಬೇಕಲ್ಲ. ಅಭಿ ಅಮ್ಕೋ ಟನಲ್ ನೈಮ್ ಇಲ್ಲ ಗಾನ ಅಮ್ ಸೆಂಟರ್ ಮೇ ಜಾಯಿನ್ ಎ ಸೈಡ್ ಮೇ ಟನಲ್ ಓ ಸೈಡ್ ಮೇ ಟನಲ್ ನಾವು ಸೆಂಟರ್ ಹೋಗ್ತೀವಿ ಅಷ್ಟೇ. ಝನಿತ್ ವಾಟರ್ಫಾಲ್ ಇಂದ ತಿರ್ಗಾ ವಾಪಸ್ ಬರ್ಬೇಕಾದ್ರೆ ರೈಟ್ ಸೈಡ್ ಅಲ್ಲೇ ಇದೆ ಶ್ರೀ ದತ್ತ ಮಂದಿರ್. ಆ ದತ್ತ ಮಂದಿರ್ ಮುಂದೆಗಡೆನೆ ಒಂದು ರೋಡ್ ಇದೆ, ಇದೊಂಥರ ಸ್ವಲ್ಪ ದೂರ ರೋಡ್ ಇದೆ, ಅಲ್ಲಿಂದ ಮುಂದೆ ಸ್ವಲ್ಪ ಟಾರ್ ಹಾಕಿದ್ದಾರೆ. ಈ ರೋಡಲ್ಲಿ ಸ್ಟ್ರೈಟ್ ಬಂದರೆ ನೆಕ್ಸ್ಟ್ ಹಿಂಗೆ ಹೋಗ್ತಿದ್ರೆ ಅದು KP ಫಾಲ್ಸು. ಇಲ್ಲಿ ತುಂಬ ಮರ ಇದೆ, ಆದರೆ ಇಲ್ಲೊಂದು ಡಿಫ್ರೆಂಟ್ ಆಗಿದೆ ಮರ. ಇದು ನೋಡೋಕೆ ಸ್ವಲ್ಪ ಖರಾಬಾಗಿದೆ. ಯಪ್ಪ, ಈ ಜಾಗ ಒಂಥರ ಫುಲ್ಲು ಡೆನ್ಸ್ ಫಾರೆಸ್ಟು, ಫುಲ್ಲು ದೊಡ್ಡ ಫಾರೆಸ್ಟ್ ಒಳಗಡೆ ಇರೋ ಥರ ಇದೆ. ಆದರೆ ಇಲ್ಲಿ ಜನ ಮಾತ್ರ ತುಂಬ ಜನ ಝನಿತ್ ವಾಟರ್ಫಾಲ್ಗೆ ಹೋಗ್ತಾರೆ. KP ಫಾಲ್ಸ್ಗೆ ಯಾರೂ ಹೋಗಲ್ಲ, ಯಾಕಂದರೆ ಅಲ್ಲಿ ರಿಸ್ಕ್ ತೊಗೊಂಡು ಮೇಲೆಲ್ಲ ಹತ್ಬೇಕು ಅಂತ ಹೇಳಿದ್ರು. ಪ್ರಾಪರ್ ರೀಸನ್ ಏನು ಅಂತ ನಮಗೂ ಗೊತ್ತಿಲ್ಲ. ಹೋಗ್ತಿರೋದು ಫಸ್ಟ್ ಟೈಮು, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಮೇಲೆ ಹತ್ತಲೇಬೇಕು, ರೈಲ್ವೆ ಬ್ರಿಡ್ಜ್ನ ಕವರ್ ಮಾಡಬೇಕು. ಒಂದು ಬೋರ್ಡ್ ಇಲ್ಲ, ಫುಲ್ ಫಾರೆಸ್ಟಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವುದು ರೆಸ್ಟ್ರಿಕ್ಷನ್ ಇದೆಯಾ ಇಲ್ಲ ಅಂತಲೂ ಸರಿಯಾಗಿ ಗೊತ್ತಿಲ್ಲ. ಯಾವ ಗೇಟ್ ಇಲ್ಲ, ಏನಿಲ್ಲ, ನೋಡೋಣ. ಹೋಗಿ ಕವರ್ ಮಾಡ್ಬೇಕು ಜಲ್ದಿ. ಮಧ್ಯಾಹ್ನ 1:30 ಆಗ್ತಾ ಇದೆ. ಸಖತ್ ಕಷ್ಟ, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಕಷ್ಟ ಇದೆ. ಬೆಳಗ್ಗೆ ಬರಬೇಕಾದ್ರೆ ಒಂದಿನ ಇದಕ್ಕೆ ಅಂತಲೇ ಟೈಮ್ ಎತ್ತಿಟ್ಕೋಬೇಕು. ಈಗ 3 ಜನ ಬಂದರೆ 3 ಜನದ ಕೈಲೂ ಒಂದು ವಾಟರ್ ಬಾಟ್ಲ್ ಇರಬೇಕು, ಒಬ್ಬೊಬ್ಬರಿಗೆ 1 ಲೀಟರು. ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ತರಲೇಬೇಕು ಬ್ಯಾಗಲ್ಲಿ, ಇಲ್ಲಾಂದರೆ ಎನರ್ಜಿ ಸಾಲಲ್ಲ. ಆಲ್ಮೋಸ್ಟ್ 80% ಎನರ್ಜಿ ಔಟ್ ಆಗ್ಬಿಟ್ಟಿದ್ದೀವಿ ಇವಾಗ. ಸಖತ್ ಕಷ್ಟ, ಫುಲ್ ಡೆನ್ಸ್ ಫಾರೆಸ್ಟು. ಇದು ದಾರಿನೋ ಇಲ್ವೋ ಅಂತಲೂ ಸರಿಯಾಗಿ ಗೊತ್ತಿಲ್ಲ. ಸದ್ಯ ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ಇವಾಗ ಸ್ವಲ್ಪ ಶೆಕೆ ಕಡಿಮೆ ಆಗಿಬಿಟ್ಟು ಸ್ವಲ್ಪ
ಎನರ್ಜಿ ಬರುತ್ತೆ ಅತ್ತಕ್ಕೆ. ನಾನೇನೋ ಬೆಳಗ್ಗೆ ಬಿಸಿಲಿತ್ತಲ್ಲ, ಇವಾಗಲೂ ಅಲ್ಲಿ ಬಿಸಿಲೇ ಇರುತ್ತೆ ಅಂದ್ಕೊಂಡಿದ್ದೆ. ಸಡನ್ನಾಗಿ ಸ್ಟಾರ್ಟ್ ಆಯಿತು ಮಳೆ. ಬರ್ತಾಯಿದ್ದೀವಿ, 2 ಕಿಲೋಮೀಟರ್ ನಡೆದಿದ್ದೀವಿ. ಎಷ್ಟು, 2 ಕಿಲೋಮೀಟರ್ ಆಗಿರುತ್ತಾ? 2 ಕಿಲೋಮೀಟರ್ ಮೇಲೆ ಆಗಿರುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತಲ್ಲ. ಒಂದು 2 ಅವರ್ ಆಯಿತು ಸ್ಟಾರ್ಟ್ ಮಾಡಿ, ಇನ್ನೂ ಹೋಗ್ತಾನೆ ಇದ್ದೀವಿ ನಾವು. ಬ್ರಿಡ್ಜ್ ದೂರದಲ್ಲಿತ್ತು, ಹಂಗೆ ಹತ್ರ ಹತ್ರ ಬರ್ತಾನೆ ಇದೆ. ಅದಕ್ಕೆ ಕೈಗೆ ಸಿಗ್ತಾ ಇಲ್ಲ. ನೋಡೋಣ ಎಷ್ಟು ಗ್ರೀನ್ ಇದೆ ಅಲ್ಲ ಇಲ್ಲಿ. ಮಳೆ ಬರ್ತಾಯಿದ್ರೆ ಸೊಳ್ಳೆ ಕಚ್ತಾ ಇದೆ ನನಗೆ. ಯಾವುದು ರೂಟು ಆ ಸೈಡಿಂದ ಬರೋಗೆ ನಡ್ತಾ ಗೊತ್ತಿಲ್ದಿರೋರು ಏನಾದ್ರು ಬಂದ್ರೆ ಅಷ್ಟೇ ಇಲ್ಲಿ. ಇವತ್ತು ಏನೇ ಆಗಲಿ ಹೋಗ್ಲೇಬೇಕು ಅಲ್ಲಿಗೆ. ಕಳೆದೋದ್ರೆ ಪರವಾಗಿಲ್ಲ ನಾವು. Meanwhile ಇವರಿಬ್ರು ಹೇಳಿದ್ರು ಅಲ್ಲಿ ಹೋಗೋಣ ಅಂತ. ನಂಗೆ ಗೊತ್ತಿಲ್ದ್ರೆ ಹಿಂಗೆ ಹಿಂಗೆ ಅಂದೆ. ಸರಿಯಾಗಿ ಲಾಕ್ ಹಾಕಿದ್ದೀವಿ. ಒಂದು ಬೆಟ್ಟ ಲಾಸ್ ಹೋಗಿ ವಾಪಸ್ ಹೋಗ್ಬಿಟ್ಟು ತಿರ್ಗಾ ಫಾಲ್ಸ್ ಹತ್ತಿ ಹೋಗ್ಬೇಕು. A few inches later ಬರೋಕ್ಕೂ ಮುಂಚೆ ಚೆನ್ನಾಗಿ ತಿಳ್ಕೊಂಡು ಪ್ಲ್ಯಾನ್ ಮಾಡಿ ಬರಬೇಕು. ನಮ್ಮ ಥರ ಬಂದರೆ ಇವಾಗ ಆಯ್ತಲ್ಲ, ಗೊತ್ತಿಲ್ಲದೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವಿ. ಇನ್ಮೇಲೆ ಲೈಫಲ್ಲಿ ಈ ಥರ ತಪ್ಪು ಮಾಡಲ್ಲ ಅಂದರೆ ತಪ್ಪು ಮಾಡದಿರ ಟ್ರೈ ಮಾಡ್ತೀನಿ. ಓವರ್ ಕಾನ್ಫಿಡೆನ್ಸ್ ಸ್ಕಿಲ್ಸ್. ನೆಕ್ಸ್ಟ್ ಟೈಮು ಇಷ್ಟೊಂದು ಕಷ್ಟಪಟ್ಬಿಟ್ಟು ಹೋಗಿ ಬಂದ್ವಿ, ಸಕ್ಸಸ್ ಆಗಲಿಲ್ಲ KP ವಾಟರ್ಫಾಲು, ಈಗ ತಿರ್ಗಾ ವಾಪಸ್ ಇಲ್ಲಿ ಬಂದಿದ್ದೀನಿ. ಕರೆಕ್ಟಾಗಿ ಪ್ರಾಪರ್ ಇನ್ಫಾರ್ಮೇಷನ್ ಇಟ್ಕೊಂಡು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಅನ್ನೋದೆಲ್ಲ ತಿಳ್ಕೊಂಡು ಬರಬೇಕು. ನಮ್ಮ ಥರ ಏನಾದರೂ ಬಂದರೆ ಇವಾಗ ಆಯ್ತಲ್ಲ, ಹಂಗೆ ಆಗಿದ್ದು. ದಾರಿ ಗೊತ್ತಿಲ್ಲದ್ರೆ ಎಲ್ಲೆಲ್ಲ ಹೋಗ್ಬಿಟ್ಟಿದ್ವಿ ಕಾಡಲ್ಲಿ. ನಾವು ರೈಟ್ ತೊಗೋಬೇಕಾಗಿತ್ತು, ಅಲ್ಲಿ ಮರ ತೋರಿಸಿದ್ನಲ್ಲ, ಇಲ್ಲೊಂದು ಡಿಫ್ರೆಂಟ್ ಆಗಿದೆ ಮರ. ಇದು ನೋಡೋಕೆ ಸ್ವಲ್ಪ ಖರಾಬಾಗಿದೆ. ಆ ಮರ ಹತ್ರ ನಾವು ರೈಟ್ ತೊಗೊಬೇಕಾಗಿತ್ತು, ಬಟ್ ನಾವು ಇನ್ನೂ ಮುಂದೆ ರೈಟ್ ತೊಗೊಂಡ್ವಿ. ರೋಡ್ ಮಿಸ್ ಆಗಿದ್ದು ಅಲ್ಲೇ. ಅಲ್ಲಿ ಮಿಸ್ ಆಗಿದ್ದಕ್ಕೆ ಕಾಡಲ್ಲಿ ನಾವು ಈ ಬೆಟ್ಟದಲ್ಲಿದ್ದವರು ಒಂದು ಬೆಟ್ಟ ದಾಟಿ ಇನ್ನೊಂದು ಬೆಟ್ಟಕ್ಕೆ ಹೋಗಿದ್ದೀವಿ. ಅಂದರೆ 3ನೇ ಬೆಟ್ಟಕ್ಕೆ ಹೋಗಿದ್ದೀವಿ ಡೈರೆಕ್ಟ್. 1-2 ಹೋಗಿ 3 ಹೋಗ್ಬಿಟ್ಟಿದ್ದೀವಿ. ನಾವು 1 ಬೆಟ್ಟದಲ್ಲೇ ಹೋಗಬೇಕಾಗಿತ್ತು ಅಲ್ಲಿಗೆ. ಎಷ್ಟು ತಲೆ ಕೆಟ್ಟೋಯ್ತು ಅಂದರೆ ನನಗೆ ಬೇಜಾರಾಯಿತು. ಯಾಕಂದರೆ ಅಲ್ಲಿ ರೂಟ್ ಗೊತ್ತಿಲ್ಲ ಅಂದ್ರೂ ನಾನು ಇದೇ ಇರ್ಬೋದು ಅಂತ ಕರ್ಕೊಂಡೋಗಿದ್ದೆ ಅವ್ರನ್ನ. ಆಮೇಲೆ ನಾವು ಫ್ರೆಂಡ್ಸು 3 ಜನ ಫುಲ್ ಪಾಸಿಟಿವ್ ಆಗಿದ್ವಿ. ಪಾಸಿಟಿವ್ ಆಗಿ ಇದ್ದಿದ್ದಕ್ಕೇ ಇವಾಗ ನಾವು ಬಂದಿದ್ದು. ನಾವೇನಾದ್ರು ಕಾಡು ಒಳಗಡೆ ತಲೆ ಕೆಡಿಸ್ಕೊಂಬಿಟ್ಟು ಸ್ವಲ್ಪ ಪ್ಯಾನಿಕ್ ಆಗಿದ್ರೆ, ಹೆದ್ರ್ಕೊಂಡ್ಬಿಟ್ಟಿದ್ರೆ ಇವತ್ತೆಲ್ಲ ನಾವು ಕಾಡಲ್ಲೇ ಇರಬೇಕಾಗಿತ್ತು. ನೈಟೆಲ್ಲ ನಿಧಾನಕ್ಕೆ ಯೋಚನೆ ಮಾಡಿ ನಾವು ಬಂದಿದ್ದ ದಾರಿ ಹೆಂಗೆ ಅಂತ ತಿರ್ಗಾ ವಾಪಸ್ ಬಂದಿದ್ದೀವಿ. 2 ಗಂಟೆ ಹೋಗಿದ್ದು ನಾವು, 2 ಗಂಟೆ ಬೆಟ್ಟ ಹತ್ತಿದ್ದು, ತಿರ್ಗಾ ಅಲ್ಲಿ ತಲೆ ಕೆಡಿಸ್ಕೊಂಡು 1/2 ಗಂಟೆ ಕೂತಿದ್ವಿ. ತಿರ್ಗಾ ಬಂದಿದ್ದು ವಾಪಸ್ 2-2.5 ಗಂಟೆ ಹಿಡೀತು. ತಿರ್ಗಾ ಆನ್ ದ ವೇ ಈ ಜಿನತ್ ವಾಟರ್ಫಾಲ್ ಅಲ್ಲಿಂದ ಕಾಣಿಸ್ತಿತ್ತಲ್ಲ ವ್ಯೂ, ಅದನ್ನು ಹುಡ್ಕೊಂಡು ವಾಪಸ್ ಬಂದ್ವಿ. ಈಗ ತಿರ್ಗಾ ಜೆನಿತ್ ವಾಟರ್ಫಾಲಿಂದ ತಿರ್ಗಾ ನಾವು ಲೋನಾವಲ ಕಡೆ ಹೋಗ್ತಿದ್ದೀವಿ. ಈಗ ಎಲ್ಲಾದರೂ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಫಸ್ಟ್ ಪ್ರಾಪರ್ ಇನ್ಫಾರ್ಮೇಷನ್ ತೊಗೋಬೇಕು. ನಮಗಷ್ಟು ಐಡಿಯಾ ಇರಲಿಲ್ಲ. ಅಯ್ಯೋ ಬಂದಿದ್ದೀವಲ್ಲ ಹೋಗೋಣ ಅಂತ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಕಾಡು ಒಳಗಡೆ ನಮಗೆ ಯಾರೂ ಸಿಗಲಿಲ್ಲ, ಒಬ್ಬ ಮನುಷ್ಯರು ಸಿಗಲಿಲ್ಲ. ನಮಗೆ ದೇವ್ರ ಥರ ಆಮೇಲೆ ಸಿಕ್ಕಿದ್ದು ಯಾರು ಗೊತ್ತಾ? ಆಲ್ಮೋಸ್ಟ್ ಒಳಗಡೆ ಹೋಗಿ ಲಾಕ್ ಆಗಿಬಿಟ್ಟಿದ್ವಿ ನಾವು. ದಾರಿ ಗೊತ್ತಿಲ್ಲ ಏನಿಲ್ಲ. ಆ ಟೈಮಲ್ಲೇ 4 ಜನ ದೇವ್ರ ಥರ ಬಂದರು. ಅವರು ಯಾರೋ ಟ್ರೈಬಲ್ ಪೀಪಲ್ ಅವರು. ಅವರು ಅದು ಯಾವುದೋ ಸೊಪ್ಪು ಮತ್ತು ಗಿಡ ಅಲ್ಲಿ ಏನೇನೋ ಕಟ್ ಮಾಡ್ತಿದ್ರು, ಅದನ್ನೇನೋ ಯೂಸ್ ಮಾಡ್ತಾರಂತೆ ತಿನ್ನೋದಕ್ಕೆ ಮತ್ತು ಮೆಡಿಸನ್ಸ್ಗೆಲ್ಲ. ಅವ್ರು ಹೇಳಿದ್ರು ಫಸ್ಟು ನಮ್ಮನ್ನ ನೋಡ್ಬಿಟ್ಟು ಅವರು ಓಡ್ತವ್ರೆ. ಆಮೇಲೆ ನಾವು ಟೂರಿಸ್ಟ್ ಅಂತ ಕಿರ್ಚಿದ ತಕ್ಷಣ ಅವ್ರು ಸ್ಲೋ ಆದರು. ಆಮೇಲೆ ಅವರೇ ತೋರಿಸಿದ, ಪಾಪ ನೀವು ಹಿಂಗೋದ್ರೆ ತಿರ್ಗಾ ವಾಪಸ್ ಬೇರೆಯವ್ರಿಗೆ ಹೋಗ್ಬಿಡ್ತೀರಾ, ತಿರ್ಗಾ ನೀವು ಬಂದಿದ್ದ ರೂಟಲ್ಲೇ ವಾಪಸ್ ಹೋಗಿ ಅಂದ್ಬಿಟ್ಟು ರೂಟು ಅವರೇ ತೋರಿಸಿದ್ದು. ತಿರ್ಗಾ 1/2 ದಾರಿ ಬಂದ್ಬಿಟ್ಟು ತಿರ್ಗಾ ರೂಟು ತಪ್ಪು ಹೋಗ್ಬಿಟ್ಟಿದ್ದೀವಿ ನಾವು. ತಿರ್ಗಾ ಅಲ್ಲೂ ತಲೆ ಕೆಡಿಸ್ಕೊಂಡು ತಿರ್ಗಾ ಅಲ್ಲೂ ಒಂದು 10 ನಿಮಿಷ ಯೋಚನೆ ಮಾಡಿ ತಿರ್ಗಾ ವಾಪಸ್ ಬಂದು ಯಾವುದೋ ರೋಡಲ್ಲಿ ನುಗ್ಗಿ ತಿರ್ಗಾ ಈ ರೂಟ್ಗೆ ಅಟ್ಯಾಚ್ ಆಗೋ ಪಾಯಿಂಟ್ಗೆ ಬಂದು ಇವಾಗ ವಾಪಸ್ ಹೋಗ್ತಿದ್ದೀವಿ. ಇವತ್ತು ನಮ್ಮ ಟೈಮು ಎಷ್ಟು ಚೆನ್ನಾಗಿತ್ತು ಅಷ್ಟೇ ಖರಾಬ್ ಹೋಗೋಗಿತ್ತು. ಏನು ಮಾಡೋಣ, ಒಂದು ಫಾಲ್ಸ್ ನೋಡಾಯಿತು, ಬಟ್ ಇನ್ನೊಂದು KP ರೈಲ್ ಬ್ರಿಡ್ಜ್ ನೋಡಲಿಲ್ಲ. ಬೇಜಾರೇನಿಲ್ಲ, ಏನೋ ವೀಡಿಯೋದಲ್ಲಿ ನೋಡ್ಬೋದು ಅಷ್ಟೇ. ನಾವು ಹೋಗೋಕ್ಕಾಗಿಲ್ಲ ಇಷ್ಟು. ನಮ್ಮ ಬೆಂಗಳೂರಿಂದ 1,100 ಕಿಲೋಮೀಟ್ರ್ ಇದ್ದೀವಿ. ಆಲ್ಮೋಸ್ಟ್ 1,200 ಕಿಲೋಮೀಟ್ರ್ ಬರ್ಬೋದು. 200 ಕಿಲೋಮೀಟ್ರ್ ಬಂದ್ರೂ ಅದು ಒಂದು ಪಾಯಿಂಟ್ ನೋಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ನಮ್ಮ ಕರ್ನಾಟಕನೇ ಬೆಸ್ಟು ನಮಗೆ. ನಾವು ಸುಮ್ಮನೆ ಕರ್ನಾಟಕದಲ್ಲಿ ಇದ್ದೀವಿ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಏನೂ ಇಲ್ಲ, ಬೇರೆ ಬೇರೆ ಸ್ಟೇಟ್ ನೋಡಬೇಕು ಅಂತ ಅಂದ್ಕೊತೀವಿ. ನಮ್ಮ ಕರ್ನಾಟಕನೇ ನಮಗೆ ದೇವರು. ಇಲ್ಲೆಲ್ಲ ಸಿಕ್ಕಾಗುತ್ತೆ ರಫ್ ಆ್ಯಂಡ್ ಟಫ್ ಜನ. ಅಯ್ಯೋ, ಇಲ್ಲಿಂತೂ ಸರ್ವೈವ್ ಮಾಡೋಕ್ಕೆ ಸಖತ್ ಕಷ್ಟ. ಹೆಂಗೋ ಬದುಕು ಬಂದಿದ್ದೀವಿ ಕಾಡೊಳಗಡೆಯಿಂದ. 6-5=2 ಇತ್ತಲ್ಲ, ಅದೇ ಸೀನ್ ನಮ್ಗಾಗಿತ್ತು ಇವತ್ತು. ನಮ್ಮ ಮೈಂಡಲ್ಲಿ ಪಾಸಿಟಿವಿಟಿ ಇತ್ತು, ಅದಕ್ಕೆ ವಾಪಸ್ಸು ಹೆಂಗೋ ಸೇವಾಗಿ ಬಂದಿದ್ದೀವಿ. ನೋಡೋಣ, ನಾಳೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿ ಲೋನಾವಲ ಸಿಟಿಲಿ ತಿರ್ಗಾ ಸ್ನಾನ ಗಿನ ಮಾಡಿಕೊಂಡು ಬೆಳಗ್ಗೆ 2 ಒಳ್ಳೆ ದೇವಸ್ಥಾನ ಐತೆ, ಅದನ್ನು ತೋರಿಸ್ಬಿಟ್ಟು ನಿಮಗೆ ತಿರ್ಗಾ ನಾಳೆ ಒಂದು ಟ್ರಿಪ್ ಮಾಡೋಣ ಚಿಕ್ಕದಾಗಿ.
ಅಲ್ಲಿವರೆಗೂ ಪೂರ ದೂಕ್ತಾವ ಟೈಮ್ ಹಾ ಪಸಿನ ಆರ ಅಂತ ಅಮ್ಕೋ ಫಿರ್ ಬಿ ಬಾರಿಶ್ ಬಿ ಆಗಿ ಇಕ್ಕಿ ಸಾಲ್ ವಾಟರ್ಫಾಲ್ ಏವಲ ಓವಲ ನೈ ಕೆಪಿ ಪೂರ ಸೂಖ ಗಯಾ ಹಮ್ ಲೋಗ್ ಸಿರ್ಫ್ ಇಧರ್ ಗಯೆ ಥೆ ಕೆಪಿ ಫಾಲ್ಸ್ ಹಮೇ ನಜ್ದೀಕ್ ಸೆ ದೇಖ್ನೆ ನಹಿ ಮಿಲಾ ಹಮ್ ಗಲತ್ ರಸ್ತೆ ಮೇ ಗಯೆ ಥೆ ನಾ ಹಮ್ಕೋ ಯೇ ಮಿಲ್ ಗಯಾ ಪೆಹ್ಲೆ ವಾಲಾ ಇಧರ್ ರುಕೆ ಥೆ ಫಿರ್ ಉಧರ್ ಚಲೆ ಗಯೆ ಬೆಳಗ್ಗೆ ಆಟೋ ಅಣ್ಣ ನಮ್ಮನ್ನ ಡ್ರಾಪ್ ಮಾಡಿದ್ರಲ್ಲ ಅವ್ರ ಫೋನ್ ನಂಬರ್ ತೊಗೊಂಡಿದ್ವಿ ಈಗ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅವರೇ ಬಂದಿದ್ರು ಕರ್ಕೊಂಡು ಬರೋಕ್ಕೆ ಈಗ ತಿರ್ಗಾ ಬಂದಿದ್ದೀವಿ ಇಲ್ಲಿ ಕೊಪ್ಪೋಲಿ ಬಸ್ ಸ್ಟ್ಯಾಂಡ್ ಹತ್ರ ಈಗ ಸ್ನ್ಯಾಕ್ಸ್ ತಿನ್ಬಿಟ್ಟು ಹೋಗೋಣ ವಡಾಪಾವ್ ಸಮೋಸಾ ಕಚೋರಿ ನಂಗೆ ವಡಾಪಾವ್ ಎ ಫ್ಯೂ ಮಿನಿಟ್ಸ್ ಲೇಟರ್